हाय फ्रेंड्स नमस्कार वैसराज जॉब्स यूट्यूब चैनल के स्वागत स्नेहितरे DHFWS मंड्य रिक्वायरमेंट 2021 अप्लाई फॉर हेल्थ असिस्टेंट डॉक्टर पोस्ट ना वो हूद ताने मंड्य डिस्ट्रिक्ट नली ताने बिट्टिद्दारे स्नेहितरे उद्योग संक्षिप्त विवरण ना वीडियो तिळिदुकोळ्ळोण स्नेहितरे ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ ಏಕೆಂದರೆ ನಾನು ಬಿಡುವಂತ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ ಗಳು ಜೆನ್ಯೂನ್ ಆಗಿರುತ್ತೆ ಮತ್ತು ನಿಮ್ಮಲ್ಲಿಯೇ ಮೊದಲಿಗೆ ಬರುತ್ತವೆ ಸ್ನೇಹಿತರೆ ಅದಕ್ಕಾಗಿ ನೀವು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ DHFWS requirement 2021 apply for 17 health assistant doctors vacancies district health and family welfare society invited application from eligible and interested candidate to fill up health assistant doctors post through DHFWS official notification May 21 ಈ ಒಂದು ಮಂಡ್ಯ ಒಂದು ಡಿಸ್ಟ್ರಿಕ್ಟ್ ನಿಂದ ಒಂದು ಕೆಲವೊಂದಿಷ್ಟು ಹುದ್ದೆಗಳನ್ನು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ ಇದರ ಒಂದು ವ್ಯಾಕೆನ್ಸಿ ನೋಟಿಫಿಕೇಶನ್ ನೋಡಬೇಕಾದರೆ ಆರ್ಗನೈಸೇಷನ್ ನೇಮ್ ನೋಡಬೇಕಾದರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ DHFWS ಆಗಿದೆ ನಂಬರ್ ಆಫ್ ಪೋಸ್ಟ್ ನೋಡಬೇಕಾದರೆ 17 ಆಗಿದ್ದಾವೆ ಸ್ನೇಹಿತರೆ ಜಾಬ್ ಲೊಕೇಶನ್ ನೋಡಬೇಕಾದರೆ ಮಂಡ್ಯ ಆಗಿದೆ ಕರ್ನಾಟಕ ಪೋಸ್ಟ್ ನೇಮ್ ನೋಡಬೇಕಾದರೆ ಹೆಲ್ತ್ ಅಸಿಸ್ಟೆಂಟ್ ಡಾಕ್ಟರ್ಸ್ ಆಗಿದೆ ಸ್ಯಾಲರಿ ನೋಡಬೇಕಾದರೆ 110,000 ಪರ್ ಮಂತ್ ಆಗಿದೆ ಇದು ಒಂದು ಒಳ್ಳೆಯ ಸ್ಯಾಲರಿ ಅಂತಾನೆ ಹೇಳಬಹುದು ಸ್ನೇಹಿತರೆ ತಿಂಗಳಿಗೆ ಮತ್ತು ಇದರ ಒಂದು ವ್ಯಾಕೆನ್ಸಿ ಡೀಟೇಲ್ಸ್ ನೋಡಬೇಕಾದರೆ ಅಬ್ಸ್ಟೆಟ್ರಿಷಿಯನ್ ಜೈನಕೊಲಾಜಿಸ್ಟ್ಗೆ ಒಂದು ಪೋಸ್ಟು ಅನಸ್ಥೆಸಿಸ್ಟ್ಗೆ ಸ್ಪೆಷಲಿಸ್ಟ್ಗೆ ಒಂದು ಪೋಸ್ಟು ಡಾಕ್ಟರ್ಸ್ಗೆ 7 ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ಗೆ 6 ಮತ್ತು ಆಫ್ಥಾಲ್ಮಿಕ್ ಅಸಿಸ್ಟೆಂಟ್ಸ್ಗೆ 1 ಈ ಹಾಸ್ಪಿಟಲ್ ಪ್ರೋಗ್ರಾಮರ್ ಮತ್ತು ಆಪರೇಷನ್ ಮ್ಯಾನೇಜರ್ಗೆ 1 ಹುದ್ದೆಗಳನ್ನು ಈಗ ತಾನೇ ಬಿಟ್ಟಿದ್ದಾರೆ ಸ್ನೇಹಿತರೆ ಇದರ ಒಂದು ಕ್ವಾಲಿಫಿಕೇಶನ್ ಡೀಟೇಲ್ಸ್ ನೋಡಬೇಕಾದರೆ ಅಬ್ಸ್ಟೆಟ್ರಿಷಿಯನ್ಸ್ ಅಂಡ್ ಜೈನಕೊಲಾಜಿಸ್ಟ್ಗೆ MD OBG DNB ಮತ್ತು DGO ಒಂದು ಕ್ವಾಲಿಫಿಕೇಶನ್ ಬೇಕಾಗುತ್ತೆ ಸ್ನೇಹಿತರೆ ಅನಸ್ಥೆಸಿಸ್ ಸ್ಪೆಷಲಿಸ್ಟ್ಗೆ MD DNB ಮತ್ತು DA ಆಗಿರಬೇಕು ಡಾಕ್ಟರ್ಸ್ ಅವರಿಗೆ ಡಿಪ್ಲೊಮೋ MBBS MD ಒಂದು ಕ್ವಾಲಿಫಿಕೇಶನ್ ಇರಬೇಕು ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ಗೆ ಟ್ರೈನ್ಡ್ ಆ್ಯಸ್ ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ಸ್ ಆ್ಯಂಡ್ ಇನ್ ಸ್ಟೇಟ್ ಪ್ಯಾರಾಮೆಡಿಕಲ್ ಬೋರ್ಡ್ನಿಂದ ಒಂದು ಕ್ವಾಲಿಫಿಕೇಶನ್ ಪಡೆಯಬೇಕಾಗುತ್ತೆ ಸ್ನೇಹಿತರೆ ಒಂದು ಆಫ್ಥಾಲ್ಮಿಕ್ ಅಸಿಸ್ಟೆಂಟ್ಸ್ಗೆ ಡಿಪ್ಲೊಮೋ ಮುಗಿದಿರಬೇಕು ಸ್ನೇಹಿತರೆ ಈ ಹಾಸ್ಪಿಟಲ್ ಪ್ರೋಗ್ರಾಮರ್ ಆಪರೇಷನ್ ಮ್ಯಾನೇಜರ್ಗೆ BR BTEC MTEC ಆರ್ MCA ಒಂದು ಕ್ವಾಲಿಫಿಕೇಶನ್ ಅನ್ನು ಪಡೆಯಬೇಕಾಗುತ್ತೆ ಸ್ನೇಹಿತರೆ ಇದರ ಒಂದು ಏಜ್ ಲಿಮಿಟ್ ನೋಡಬೇಕಾದರೆ ಸ್ನೇಹಿತರೆ ಆಬ್ಸ್ಟೆಟ್ರಿಷಿಯನ್ ಆ್ಯಂಡ್ ಜೈನಕೊಲಾಜಿಸ್ಟ್ಗೆ ಬಿಲೋ 70 ಇರಬೇಕು ಸ್ನೇಹಿತರೆ ಏಜ್ ಲಿಮಿಟ್ ಮತ್ತು ಅನಸ್ಥೆಸಿಯಾ ಸ್ಪೆಷಲಿಸ್ಟ್ಗೆ ಸೇಮ್ ಬಿಲೋ 70 ಆಗಿರಬೇಕು ಡಾಕ್ಟರ್ಸ್ ಅವರಿಗೆ 45-70 ಏಜ್ ಲಿಮಿಟ್ ಇರಬೇಕು ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ ಬಿಲೋ 45 ಮತ್ತು ಆಫ್ಥಾಲಿಕ್ ಅಸಿಸ್ಟೆಂಟ್ಸ್ಗೆ ಬಿಲೋ 45 ಈ ಹಾಸ್ಪಿಟಲ್ ಪ್ರೋಗ್ರಾಮರ್ ಮತ್ತು ಆಪರೇಷನ್ ಮ್ಯಾನೇಜರ್ಗೆ ಬಿಲೋ 45 ಒಂದು ಏಜ್ ಲಿಮಿಟನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಏಜ್ ರಿಲ್ಯಾಕ್ಸೇಷನ್ ನೋಡಬೇಕಾದರೆ ಆಸ್ ಪರ್ ದ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ನಾರ್ಮ್ಸ್ ಆಗಿದೆ ಇದರ ಸ್ಯಾಲರಿ ಡೀಟೇಲ್ಸ್ ನೋಡಬೇಕಾದ್ರೆ ಸ್ನೇಹಿತರೆ ಗೈನಕೊಲಾಜಿಸ್ಟ್ಗೆ 110,000 ಅನಸ್ಥೆಸಿಸ್ ಸ್ಪೆಷಲಿಸ್ಟ್ಗೆ 45,000 ಡಾಕ್ಟರ್ಸ್ಗೆ 45,000 ಜೂನಿಯರ್ ಫಿಮೇಲ್ ಹೆಲ್ತ್ ಅಸಿಸ್ಟೆಂಟ್ಸ್ಗೆ 11,500 ಆಫ್ಥಾಲ್ಮಿಕ್ ಅಸಿಸ್ಟೆಂಟ್ಗೆ 12,600 ಈ ಹಾಸ್ಪಿಟಲ್ ಪ್ರೋಗ್ರಾಮರ್ ಮತ್ತು ಆಪರೇಷನ್ ಮ್ಯಾನೇಜರ್ಗೆ 29,000 ಒಂದು ಸ್ಯಾಲ್ರಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಯಾರಾದರೂ ಇದು ಮೆಡಿಕಲ್ನಲ್ಲಿ ಮಾಡಿದಂತಹ MD DNB MD ಮಾಡಿದವರಿಗೆ ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಯಾರಾದರೂ ಈ ಒಂದು ಜಾಬನ್ನು ಅಪ್ಲೈ ಮಾಡಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಬಿಟ್ಟಿರ್ತೇನೆ ಸ್ನೇಹಿತರೆ ಆ ಲಿಂಕ್ ಥ್ರೋ ಮೂಲಕ ನೀವು ಒಂದು ಜಾಬನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ ಮತ್ತು ನೀವು ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ಮತ್ತು ಅಪ್ಡೇಟ್ಸ್ ಮತ್ತು ನೋಟಿಫಿಕೇಶನ್ ಅನ್ನು ತಿಳಿದುಕೊಂಡು ಈ ಒಂದು ಜಾಬನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ ಇದರೊಂದು ಕೊನೆಯ ದಿನಾಂಕ ನೋಡಬೇಕಾದರೆ ಸ್ನೇಹಿತರೆ ಆನ್ ಆರ್ ಬಿಫೋರ್ 24 May 2021 ಆಗಿದೆ ಸ್ನೇಹಿತರೆ ಮತ್ತು ಇದರೊಂದು ಇಂಪಾರ್ಟೆಂಟ್ ಡೇಟ್ಸ್ ನೋಡಬೇಕಾದರೆ ಸ್ಟಾರ್ಟ್ ಡೇಟ್ ಆಫ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ 6/5/2021 ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಪ್ಲಿಕೇಶನ್ ಫಾರ್ಮ್ 21 May 2021 10 AM ಟು 2 PM ಆಗಿದೆ ಸ್ನೇಹಿತರೆ ಡೇಟ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆ ಸ್ನೇಹಿತರೆ 24 May 2021 10:30-1:30 ಆಗಿದೆ ಸ್ನೇಹಿತರೆ ಇದೊಂದು ನೋಟಿಫಿಕೇಶನ್ ಲಿಂಕನ್ನು ಪಡೆದುಕೊಳ್ಳಬೇಕಾದರೆ ಈ ಒಂದು ನೋಟಿಫಿಕೇಶನ್ ಲಿಂಕ್ನ ಒಂದು ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೇನೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಥ್ರೋ ಮೂಲಕ ನೀವು ಒಂದು ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ ಏಕೆಂದರೆ ಯಾರಾದರೂ ಒಂದು ಡಿಗ್ರಿ ಮುಗಿಸಿದವರಿಗೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಆಗಿದೆ ಮತ್ತು ಬೆನಿಫಿಟ್ ಆಗಿದೆ ಸ್ನೇಹಿತರೆ ನೀವು ಒಂದು ಜಾಬನ್ನು ಅಪ್ಲೈ ಮಾಡಿ ಮತ್ತು ಇದರ ಒಂದು ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಜಾಬನ್ನು ಅಪ್ಲೈ ಮಾಡಿ ಮತ್ತು ಜಾಬ್ನಲ್ಲಿ ಬಿಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಾನು PDFನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಲಿಂಕನ್ನು ಬಿಟ್ಟಿರ್ತೇನೆ ಆ ಲಿಂಕ್ ತರೋ ಮೂಲಕ PDFನ್ನು ಡೌನ್ಲೋಡ್ ಮಾಡಿ ಒಂದು ಜಾಬ್ನ ಒಂದು ಮಾಹಿತಿಯನ್ನು ತಿಳಿದುಕೊಂಡು ಅಪ್ಲೈ ಮಾಡಬಹುದು ಸ್ನೇಹಿತರೆ
ಅದೇ ರೀತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಟೆಲಿಗ್ರಾಮ್ ಲಿಂಕನ್ನು ಸಹ ಬಿಟ್ಟಿರ್ತೇನೆ, ಆ ಟೆಲಿಗ್ರಾಮ್ ಲಿಂಕನ್ನು ಸಹ ಜಾಯಿನ್ ಆಗಿ ಮತ್ತು ಅಲ್ಲಿಯೂ ಸಹ ಹೆಚ್ಚೆಚ್ಚು ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಮತ್ತು ಅವರಿಗೂ ಸಹ ಹೇಳಿ ಒಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಗಳನ್ನು ತಿಳಿದುಕೊಂಡು ಈ ಒಂದು ಜಾಬನ್ನು ಅಪ್ಲೈ ಮಾಡುತ್ತಾರೆ ಸ್ನೇಹಿತರೆ. ಒಳ್ಳೆಯ ಸುವರ್ಣಾವಕಾಶ, ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳಬಹುದು ಸ್ನೇಹಿತರೆ. ಯಾರಾದರೂ ಗ್ರ್ಯಾಜುಯೇಷನ್ ಮಾಡಿದವರಿಗೆ ಹೆಲ್ತ್ ಅಸಿಸ್ಟೆಂಟ್ ಮತ್ತು ಡಾಕ್ಟರ್ಸ್ನ ಒಂದು ಪೋಸ್ಟ್ ಇದೆ ಸ್ನೇಹಿತರೆ. ಸ್ಯಾಲ್ರಿ ಸಹ ಚೆನ್ನಾಗಿದೆ ಸ್ನೇಹಿತರೆ, 1 ಲಕ್ಷದ ಮೇಲೆ ಮೇಲುಗಡೆ ಇದೆ ಸ್ನೇಹಿತರೆ. ಅದೇ ರೀತಿ BBTECH ಮಾಡಿದರೂ ಸಹ ಇದು ಒಂದು ಒಳ್ಳೆಯ ಸುವರ್ಣಾವಕಾಶ ಆಗಿದೆ ಸ್ನೇಹಿತರೆ. ಈ ಒಂದು ಮಂಡ್ಯ ಡಿಸ್ಟ್ರಿಕ್ಟ್ನಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ, ಮತ್ತು MCA ಮಾಡಿದರೂ ಸಹ ಒಂದು ಅಪಾರ್ಚುನಿಟಿ ಇದೆ ಸ್ನೇಹಿತರೆ. ಅದೇ ರೀತಿ ನೀವು ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಸಹ ಶೇರ್ ಮಾಡುವುದರಿಂದ, ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರಿಂದ ನಾನು ಹೆಚ್ಚು ಹೆಚ್ಚು ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳನ್ನು ನಮ್ಮ ಹೊಯ್ಸಳ ಜಾಬ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡ್ತಾ ಇರ್ತೀನಿ ಸ್ನೇಹಿತರೆ, ಮತ್ತು ಜೆನ್ಯೂನ್ ಆಗಿರುತ್ತವೆ ಸ್ನೇಹಿತರೆ ಎಲ್ಲ ಒಂದು ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ಈ ಒಂದು ಚಾನಲ್ನಲ್ಲಿ. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ಸ್ನೇಹಿತರೆ, ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳು ನಿಮ್ಮಲ್ಲಿಯೇ ಮೊದಲಿಗೆ ಬರುತ್ತವೆ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು. ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೂ ಜೈ ಹಿಂದ್.